हेलो स्टूडेंट्स वेलकम टू साई स्टडी सर्कल बिजनेस टैक्सेशन ना इंट्रोडक्शन पार्ट वन पार्ट टू वीडियोस 2019 क्वेश्चन पेपर 14 मार्क्स के निम्षदल्ली मार्क्स यहा रीति तगोळ्ळोदु नोडोण क्वेश्चन ओद्तीनि नोडिकोळ्ळि मिस्टर भरत इंपोर्ट्स बै एयर अंडरलाइन माड्कोळ्ळि बै एयर फ्रम यूएसए ए मशीन अलांग विथ रेलेवेंट एक्सेसरीज and space for the value of 1,20,000 FOB and you know free on board. The other details are as follows: commission to local agent in India 27,000, freight and insurance from airport to factory godown. Nodi airport to factory godown antidre USA inda aa equipment band mele okay na ಇಂಡಿಯಾನಲ್ಲಿರ್ತಕ್ಕಂಥ ಬೈಯರ್ ಯಾರಿದ್ದಾರೆ ಅವರು ಏರ್ಪೋರ್ಟ್ ಇಂದ ಅವ್ರ ಗೋಡೌನ್ಗೆ ತಗೊಂಡೋಗೋದಕ್ಕೆ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಫ್ರೈಟ್ ಟು ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ಅದನ್ನು ಯಾವುದೇ ಕಾರಣಕ್ಕೂ ತಗೊಳ್ಬಾರ್ದು ನೋಡಿ ಬೈಯರ್ಗೆ ಯಾವುದೇ ಎಕ್ಸ್ಪೆನ್ಸಸ್ ಆಗಿದ್ರೂ ಕೂಡ ನಾವು ಅಸೆಸಬಲ್ ವ್ಯಾಲ್ಯೂಗೆ ತಗೊಳ್ಳೋದಿಲ್ಲ ಸೆಲ್ಲರ್ ಅಂದ್ರೆ ಯಾರು ಯಾವ ದೇಶದಿಂದ ನಾವು ತರಿಸ್ಕೊಳ್ತಾ ಇದ್ದೀವಿ ಪರ್ಚೇಸ್ ಮಾಡ್ತಾ ಇದ್ದೀವಿ ಆ ದೇಶದವ್ರಿಗೆ ಏನಾದರೂ ಎಕ್ಸ್ಪೆನ್ಸಸ್ ಆಗಿದ್ರೆ ಈಗ ಯುಎಸ್ಎ ಇಂದ ತರಿಸ್ಕೊಳ್ತಾ ಇದೀವಿ ಅವನ ಎಕ್ಸ್ಪೋರ್ಟರ್ ಅಂತ ಹೇಳ್ತೀವಿ ಅಥವಾ ಸೆಲ್ಲರ್ ಅಂತ ಹೇಳ್ತೀವಿ ಓನ್ಲಿ ಸೆಲ್ಲರ್ ಆಗಿರೋ ಎಕ್ಸ್ಪೆನ್ಸಸ್ ನ ಮಾತ್ರ ತಗೊಳ್ತೀವಿ ಇದು ಫ್ರೈಟ್ ಇನ್ಶೂರೆನ್ಸ್ ಫ್ಯಾಕ್ಟರಿಗೆ ಎಲ್ಲಿಂದ ತರಿಸಿರೋದೋ ಅದು ಏರ್ಪೋರ್ಟ್ ಇಂದ ತರಿಸಿರ್ತಕ್ಕಂಥದ್ದು ಆಗಿರುತ್ತೆ ಅದಕ್ಕೋಸ್ಕರ ಇದನ್ನ ತಗೊಳಕ್ ಹೋಗ್ಬೇಡಿ ಫ್ರೈಟ್ ಯುಎಸ್ ಡಾಲರ್ಸ್ ಅಲ್ಲಿ 36,000 ಅಂತ ಇದೆ ಗೂಡ್ಸ್ ಆರ್ ಇನ್ಶೋರ್ಡ್ ಪ್ರೀಮಿಯಂ ಅಮೌಂಟ್ ಈಸ್ ನಾಟ್ ಶೋನ್ ಇನ್ ದ ಇನ್ವಾಯ್ಸ್ ಅಂಡ್ ನಾಟ್ ಅವೈಲಬಲ್ ಅಂತ ಹೇಳಿದ್ದಾರೆ ಅಟ್ ದ ರಿಕ್ವೆಸ್ಟ್ ಆಫ್ ಮಿಸ್ಟರ್ ಭರತ್ $6,000 ಹ್ಯಾಸ್ ಬೀನ್ ಇನ್ಕರ್ಡ್ ಆಸ್ ಎಕ್ಸ್ಪೆನ್ಸಸ್ ಫಾರ್ ಇಂಪೋರ್ಟಿಂಗ್ ದ ಡಿಸೈನ್ ಆಫ್ ದ ಮಷೀನ್ ಬಟ್ ದ ಸೇಮ್ ಈಸ್ ನಾಟ್ ರಿಫ್ಲೆಕ್ಟಿಂಗ್ ಆನ್ ದ ಇನ್ವಾಯ್ಸ್ ನೋಡಿ ಭರತ್ ಅನ್ನೋರು ಇಂಡಿಯಾನಲ್ಲಿ ಬೈಯರ್ ಸೆಲ್ಲರ್ ಯಾರು ಅಂದ್ರೆ ಯುಎಸ್ ಅಲ್ಲಿ ಇರ್ತಾನೆ ಬೈಯರ್ ಅಂದ್ರೆ ಭರತ್ ಹೇಳಿದಾನೆ ಯಾರು ಯುಎಸ್ಎ ಸೆಲ್ಲರ್ ಹೇಳಿದಾನೆ ಏನಂತ ನೋಡಪ್ಪ ಆ ಮಷೀನ್ ನನ್ನ ಪ್ರಕಾರ ಡಿಸೈನ್ ಮಾಡಿ ಮಾಡ್ಕೊಡು ಆ ಡಿಸೈನ್ ಎಕ್ಸ್ಪೆನ್ಸಸ್ ಏನಾಗುತ್ತೆ $6,000 ಅದು ನಾನು ಕೊಡ್ತೀನಿ ನೀನು ಇನ್ವಾಯ್ಸ್ ಅಲ್ಲಿ ಅಂದ್ರೆ ಎಫ್ಒಬಿ ಪ್ರೈಸ್ ಅಲ್ಲಿ ಆಡ್ ಮಾಡ್ಬಿಟ್ಟು ಕಳಿಸು ಅಂತ ಹೇಳ್ತೀವಿ ಸೊ ಇದನ್ನ ಖಂಡಿತ ತಗೊಳ್ಬೇಕಾಗುತ್ತೆ ಯಾಕೆ ಅಂದ್ರೆ ಭರತ್ ಕೊಟ್ಟಿಲ್ಲ ಬೈಯರ್ ಕೊಟ್ಟಿಲ್ಲ ಸೆಲ್ಲರ್ ಹೇಳಿದಾನೆ ಏನಂತ ಈ ತರ ಡಿಸೈನ್ ಅಲ್ಲಿ ಮಾಡು ಈ ತರ ಇಂಜಿನಿಯರಿಂಗ್ ವರ್ಕ್ ಮಾಡಿಸು ಈ ತರ ಸ್ಪೆಷಲ್ ಡಿಸೈನಿಂಗ್ ಮಾಡಿಸು ಅಂತ ಹೇಳಿದ್ದಾನೆ ಅದಕ್ಕೆ 6,000 ರೂಪಾಯಿ ಖರ್ಚಾಗುತ್ತೆ ಸೆಲ್ಲರ್ ಅಂದ್ರೆ ಯಾವ ದೇಶದಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಆ ದೇಶದ ಮ್ಯಾನುಫ್ಯಾಕ್ಚರರ್ $6,000 ಅನ್ನ ಅವನು ಎಫ್ಒಬಿಗೆ ಆಡ್ ಮಾಡಬೇಕಾಗುತ್ತೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ 15% ಅಂತೆ ಇಲ್ಲಿ ಎಜುಕೇಶನ್ ಸೆಸ್ ಅಂತ ಹೇಳಿದರೆ ಈಗ 2019-20 ಅಸೆಸ್ ಪ್ರೀವಿಯಸ್ ಇಯರ್ಗೆ ನಮಗೆ ಎಜುಕೇಶನ್ ಸೆಸ್ ಇಲ್ಲ ಅದರ ಬದಲಾಗಿ ಸೋಷಿಯಲ್ ವೆಲ್ಫೇರ್ ಸರ್ ಚಾರ್ಜ್ ಅಂತ 10% ಬರುತ್ತೆ ಅದನ್ನ ತಗೊಳ್ಬೇಕಾಗುತ್ತೆ IGST 18% ಅಂತ ಹೇಳ್ತಾ ಇದ್ರೆ ಎಕ್ಸ್ಚೇಂಜ್ ರೇಟ್ ಕನ್ಸಿಡರ್ಡ್ $1 ಇಸ್ ಈಕ್ವಲ್ಸ್ ಟು 72 ರುಪೀಸ್ ಫೈಂಡ್ ಔಟ್ ಕಂಪ್ಯೂಟ್ ಅಸೆಸಬಲ್ ವ್ಯಾಲ್ಯೂ ಅಂಡ್ ಟೋಟಲ್ ಕಸ್ಟಮ್ಸ್ ಡ್ಯೂಟಿ ಪೇಯಬಲ್ ಅಂತ ಇದೆ ನೋಡಿ ಕ್ವಶನ್ ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ ಈಗ ಡೈರೆಕ್ಟ್ ಆಗಿ ನಾವು ಏನ್ ಮಾಡಬೇಕು ಆನ್ಸರ್ ಅನ್ನ ಮಾಡಬೇಕಾಗುತ್ತೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡಬೇಕಾದ್ರೆ ಫಸ್ಟ್ ನಾವು ಏನಂತ ಬರೀಬೇಕು ಎಫ್ಒಬಿ ವ್ಯಾಲ್ಯೂ ಇದು ಯುಎಸ್ ಡಾಲರ್ಸ್ ಅಲ್ಲಿದೆ ನಾವು ಇಂಡಿಯನ್ ರುಪೀಸ್ ಅಲ್ಲಿ ಮಾಡ್ಕೋಬೇಕಾಗುತ್ತೆ ಇಂಡಿಯನ್ ರುಪೀಸ್ ಅಲ್ಲಿ $1 72 ರುಪೀಸ್ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಎಫ್ಒಬಿ ವ್ಯಾಲ್ಯೂ 1,20,000 ಇದೆ ಈಗ 1,20,000 ಇಂಟು 72 ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ ನೋಡೋಣ 1,20,000 ಇಂಟು 72 ಎಷ್ಟು ಬರುತ್ತೆ ನೋವೇ ಇದಕ್ಕೆ ಏನ್ ಆಡ್ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಟು ಬಿ ಪರ್ಸೆಂಟೇಜ್ ಅಲ್ಲಮ್ಮ ಇಂಟು 22 ಮಾಡು ಎಕ್ಸ್ಪೆನ್ಸ್ ಟು ಬಿ ಇನ್ಕ್ಲೂಡೆಡ್ ಯಾವ ಯಾವ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿ 26,40,000 ಬರ್ತಾ ಇದೆ 26,40,000 ಬರ್ತಾ ಇದೆ
ಓಕೆನಾ. ನೆಕ್ಸ್ಟ್ ಕಮಿಷನ್ ಅಂತ ಇದೆ ನೋಡಿ, ಕಮಿಷನ್ ಮತ್ತೆ ಲೋಕಲ್ ಏಜೆಂಟ್ 27,000 ರುಪೀಸ್ ಇಂಡಿಯನ್ ರುಪೀಸ್ ಅಲ್ಲಿ ಕೊಟ್ಟಿದ್ದಾರೆ, ತಗೊಂಬಿಡಿ. ನೆಕ್ಸ್ಟ್ ಫ್ರೈಟ್ ಅಂತ ಹೇಳಿದ್ದಾರೆ ನೋಡಿ, ಈ ಫ್ರೈಟ್ ಬಂದಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು ನೋಡಿ. ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಫ್ರೈಟ್ ಏರ್ ಅಂತ ಹೇಳಿದ್ದಾರೆ ನೋಡಿ. ಭರತ್ ಇಂಪೋರ್ಟ್ಸ್ ಬೈ ಏರ್ ಫ್ರಮ್ ಯುಎಸ್ಎ ಬೈ ಏರ್ ಅಂತ ಹೇಳಿರೋದ್ರಿಂದ ದಯವಿಟ್ಟು ಫ್ರೈಟ್ ಏರ್ ಅಲ್ಲಿ ಆಗಿರೋದ್ರಿಂದ ಏರ್ ಅನ್ನೋದನ್ನ ನಾವು ಬ್ರಾಕೆಟ್ ಅಲ್ಲಿ ಇಟ್ಕೋಣ. ಆಕ್ಚುಯಲ್ ಆಗಿ ಎಷ್ಟು ಫ್ರೈಟ್ ಆಗಿದೆ ನೋಡಿ, ಆಕ್ಚುಯಲ್ ಫ್ರೈಟ್ ಅವನೇ ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ, $36,000 ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಾ ಇಲ್ವಾ ಅಂತೇಳಿ, ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, 20% ಆಫ್ FOB ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ. 1,20,000 ಮೇಲೆ 20% ಅಂತ ಹೇಳಿದ್ರೆ $24,000 ಬರುತ್ತೆ. ಹಾಗಾದ್ರೆ ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ನಾವು ಅದನ್ನೇ ತಗೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ $24 ಅನ್ನ ತಗೊಳ್ತೀವಿ. ಸೊ 24,000 × 72 ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. ನೆಕ್ಸ್ಟ್ ಗೂಡ್ಸ್ ಆರ್ ಇನ್ಶೋರ್ಡ್ ಪ್ರೀಮಿಯಂ ಅಮೌಂಟ್ ಈಸ್ ನಾಟ್ ಅವೈಲಬಲ್ ಅಂತ ಹೇಳ್ತಿದ್ರೆ ನೋಡಿ, ಯಾವಾಗ್ಲೂ ಅಷ್ಟೇ ಇನ್ಶೂರೆನ್ಸ್ ಅಮೌಂಟ್ ಎಷ್ಟು ಅಂತ ಕೊಟ್ಟಿಲ್ಲ ಅಂತ ಹೇಳಿದ್ರೆ 1,20,000 ಅಂದ್ರೆ FOB ವ್ಯಾಲ್ಯೂ ಮೇಲೆ 1.125% ಅಷ್ಟು ಮಾಡ್ತೀವಿ. ಹಾಗಾದ್ರೆ ಇದ್ರ ಬೆಲೆ ರಾಂಗ್ ಇರುತ್ತೆ ನೋಡೋಣ ಎಷ್ಟು ಅಂತ ಹೇಳಿ. 1,20,000 × 72 rupees ಅಂದ್ರೆ 86,40,000 ಬರ್ತಾ ಇದೆ. ಓಕೆನಾ, ಓಕೆನಾ, ಓಕೆ ಫೈನ್. ಹಾಗಾದ್ರೆ ಈಗ ನಾವು ಇನ್ಶೂರೆನ್ಸ್ 1,20,000 × 1.125% ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ. $1,20,000 × 1.125% ಈಸ್ $1,350 ಬರ್ತಾ ಇದೆ. ಇದನ್ನ ಇಂಟು 72 ಮಾಡಿದ್ರೆ 97,200 rupees ಬರುತ್ತೆ. ಓಕೆನಾ, 97,200 rupees. ಈಗ ನಾವು ಮತ್ತೆ ಕ್ವಶನ್ ಹೋದ್ರೆ ಇದು ಇನ್ಶೂರೆನ್ಸ್ ಆಯ್ತು. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾನೆ, ಅಟ್ ದ ರಿಕ್ವೆಸ್ಟ್ ಆಫ್ ಭರತ್ $6,000 ಹ್ಯಾಸ್ ಬೀನ್ ಇನ್ಕರ್ಡ್ ಫಾರ್ ಎಕ್ಸ್ಪೆನ್ಸಸ್ ಇಂಪೋರ್ಟಿಂಗ್ ಡಿಸೈನಿಂಗ್ ಚಾರ್ಜಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಅದಕ್ಕೆ ಡಿಸೈನಿಂಗ್ ಚಾರ್ಜಸ್ $6,000 ಆಗಿದೆ. 6,000 × 72 ಮಾಡಿದ್ರೆ ಓಕೆನಾ, 6,000 × 72 ಮಾಡಿದ್ರೆ 4,32,000 rupees ಬರುತ್ತೆ. ಅಲ್ಲಿಗೆ ಇಷ್ಟು ಟೋಟಲ್ ಏನಾಯ್ತು, ಅಸೆಸಬಲ್ ವ್ಯಾಲ್ಯೂ ಅಥವಾ CIF ವ್ಯಾಲ್ಯೂ ಅಂತ ಹೇಳ್ತೀವಿ. CIF ವ್ಯಾಲ್ಯೂ ಅಂದ್ರೆ ಏನು, ಇಟ್ ಈಸ್ ಕಾಸ್ಟ್ ಆಫ್ ಇನ್ಶೂರೆನ್ಸ್ ಅಂಡ್ ಫ್ರೈಟ್ ಚಾರ್ಜಸ್ ಅಂತ ಹೇಳ್ತೀವಿ. ಓಕೆನಾ, ಈಗ ಇದನ್ನ ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ 9,17,24,5,14,16,18,22,6,13,13,19,1 carries 2 plus 10. ಸೊ 1,09,24,200 ಆಗುತ್ತೆ. ಇದರಲ್ಲಿ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಥವಾ ಲೋಡಿಂಗ್ ಚಾರ್ಜಸ್ ಅಂಡ್ ಅನ್ಲೋಡಿಂಗ್ ಚಾರ್ಜಸ್
ನಾಟ್ ಅಪ್ಲಿಕಬಲ್ ಆಗಿರೋದ್ರಿಂದ ನಮಗೆ 1,09,24,200 ರುಪೀಸ್ ಏನ್ ಬರುತ್ತೆ ಅಸೆಸಬಲ್ ವ್ಯಾಲ್ಯೂ ಬರುತ್ತೆ ಈಗ ನಮಗೆ ಅಸೆಸಬಲ್ ವ್ಯಾಲ್ಯೂ ಬಂತು ಈ ಅಸೆಸಬಲ್ ವ್ಯಾಲ್ಯೂಗೆ ಕಸ್ಟಮ್ಸ್ ಡ್ಯೂಟಿ ಅನ್ನು ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಹೆಂಗ್ ಮಾಡೋದು ಅಂತ ಹೇಳಿದ್ರೆ ನಾನೇ ಹೇಳ್ಕೊಡ್ತೀನಿ ನೋಡ್ಕೊಡಿ ಫಸ್ಟ್ ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 14 ಮಾರ್ಕ್ಸ್ ಅಲ್ಲಿ 7 ಮಾರ್ಕ್ಸ್ ನಿಮಗೆ ಇದರಲ್ಲಿ ಬರುತ್ತೆ ಇನ್ನ 7 ಮಾರ್ಕ್ಸ್ ಯಾವುದಕ್ಕೆ ಬರುತ್ತೆ ಅಂದ್ರೆ ಕಸ್ಟಮ್ಸ್ ಡ್ಯೂಟಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಫಸ್ಟ್ ಕಸ್ಟಮ್ಸ್ ಡ್ಯೂಟಿ ಮಾಡಬೇಕಾದ್ರೆ ಎ ಪಾಯಿಂಟ್ ತಗೋಣ ಎ ಪಾಯಿಂಟ್ ಬಂದು ಅಸೆಸಬಲ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡೋಣ ಅಸೆಸಬಲ್ ವ್ಯಾಲ್ಯೂ 1,09,24,200 ರುಪೀಸ್ ಇದೆ ಇದರ ಮೇಲೆ ನಾವು ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಹಾಕ್ತೀವಿ ಬಿಸಿಡಿ ಅಂತ ಹೇಳ್ತೀವಿ ನೋಡಿ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ 15% ಆನ್ ಅಸೆಸಬಲ್ ವ್ಯಾಲ್ಯೂ ಮಾಡಬೇಕಾಗುತ್ತೆ ಅಂದ್ರೆ 1,09,24,200 ರುಪೀಸ್ ಮೇಲೆ 15% ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಮಾಡ್ತೀವಿ 1,24,200 ಇಂಟು 15% ಮಾಡಿದ್ರೆ ನಮಗೆ 16,38,630 ರುಪೀಸ್ ಅಷ್ಟು 16,38,630 ರುಪೀಸ್ ಅಷ್ಟು ಏನ್ ಬರ್ತಾ ಇದೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಬರ್ತಾ ಇದೆ ಇನ್ನು ಸಿ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ನೋಡಿ ಈ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಯಾವಾಗ್ಲೂ ಅಷ್ಟೇ 10% ಆನ್ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಆಗಿರುತ್ತೆ ಅಂದ್ರೆ 16,38,630 ಮೇಲೆ ನಾವು 10% ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 1,63,863 ರುಪೀಸ್ ಬರುತ್ತೆ ಓಕೆನಾ 1,63,863 ರುಪೀಸ್ ಬರುತ್ತೆ ಈಗ ನಾವು ವ್ಯಾಲ್ಯೂ ಮಾತ್ರ ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 8, 14, 16, 4, 12, 12 + 6 = 16 1 carries 7, 10, 12 1 carries 2, 8, 17, 1, 2 1,27,26,693 ರುಪೀಸ್ ಬರುತ್ತೆ ಈಗ ಇದರ ಮೇಲೆ ಇದನ್ನ ನಾನು ಸಬ್ ಟೋಟಲ್ ಅಂತ ಕರಿತೀನಿ ಏನಂತ ಹೇಳ್ತೀನಿ ಸಬ್ ಟೋಟಲ್ ನಾವು ಡಿ ಪಾಯಿಂಟ್ ಮಾಡಬೇಕಾದ್ರೆ IGST ಕ್ಯಾಲ್ಕುಲೇಟ್ ಮಾಡ್ತೀವಿ IGST ಯಾವಾಗ್ಲೂ ಅಷ್ಟೇ ಸಬ್ ಟೋಟಲ್ ಎಷ್ಟಿದೆ ಅದರ ಮೇಲೆ 18% ಆನ್ ಸಬ್ ಟೋಟಲ್ ಅಂತ ಹಾಕ್ತೀನಿ ಓಕೆನಾ ಈಗ ಸಬ್ ಟೋಟಲ್ 1,27,26,693 ಮೇಲೆ 18% ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 1,27,26,693 × 18% ಮಾಡಿದ್ರೆ 22,90,805 ಬರ್ತಾ ಇದೆ ಹಾಗಾದ್ರೆ ಟೋಟಲ್ ಡ್ಯೂಟಿ ಪೇಯಬಲ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಡ್ಯೂಟಿ ಪೇಯಬಲ್ ಕಾಲಮ್ ಮಾತ್ರ ಟೋಟಲ್ ಮಾಡಿ ದಯವಿಟ್ಟು ಇದನ್ನ ಟೋಟಲ್ ಮಾಡಕ್ಕೆ ಹೋಗ್ಬೇಡಿ ಓಕೆನಾ ಈಗ ಎಷ್ಟು ಬರುತ್ತೆ ಅಂತ ನಾನೇ ಹೇಳ್ತೀನಿ 9, 16, 22, 5, 13, 1, 10, 19, 1, 3, 4 ಸೊ 40,93,298 ರುಪೀಸ್ ಅಷ್ಟು ಕಸ್ಟಮ್ಸ್ ಡ್ಯೂಟಿಯನ್ನ ಕೊಡಬೇಕಾಗುತ್ತೆ ನೋಡಿ ಜಸ್ಟ್ 1,09,24,200 ರೂಪಾಯಿ ಮಷಿನರಿಗೆ ನೀವು ಹೆಚ್ಚು ಕಡಿಮೆ 40,93,298 ರೂಪಾಯಿ ಕಸ್ಟಮ್ಸ್ ಡ್ಯೂಟಿನೇ ಕಟ್ಟಬೇಕಾಗುತ್ತೆ ಆಲ್ಮೋಸ್ಟ್ ಆಲ್ 40% ಟ್ಯಾಕ್ಸ್ ಆಯ್ತು ಓಕೆನಾ ಸೊ ಇದು 2019 ಕ್ವಶನ್ ಪೇಪರ್ ಅಲ್ಲಿ ಒಂದು 14 ಮಾರ್ಕ್ಸ್ ಕೇಳಿರ್ತಕ್ಕಂತ ಕ್ವಶನ್ ದಯವಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಖಂಡಿತ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್